ಡಾಕ್ಟರ್ ಎನ್ಎಸ್ ಜಯಪ್ರಕಾಶ್ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಶಿವಮೊಗ್ಗ. ಇದು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ. ಇಂದು ಸೂಬೂರಿನಲ್ಲಿ ಪಶು ಚಿಕಿತ್ಸಾ ಶಿಬಿರ ಹಾಗೂ ಹಸು ಕರುಗಳ ಪ್ರದರ್ಶನ ಇಟ್ಕೊಂಡಿದೆ. ಆ್ಯಕ್ಚುಲಿ ಇಲ್ಲಿ ಸುಮಾರು 700 to 800 ಕ್ರಾಸ್ ಬ್ರೀಡ್ ಅನಿಮಲ್ ಇದ್ದಾವೆ, ಹಾಗೆ 250 ಎಮ್ಮೆಗಳಿದ್ದಾವೆ ಅಂದಾಜು ಆಸುಪಾಸಲ್ಲಿ ಅಷ್ಟೇ ಇದ್ದಾವೆ. ಹಾಗೆ ಸುತ್ತಮುತ್ತಲೂ ಕೆಲವು ಹಳ್ಳಿಗಳಿದ್ದಾವೆ, ಅಲ್ಲೂ ಸ್ವಲ್ಪ ಸಾಕಷ್ಟು ಜಾನುವಾರುಗಳಿದ್ದಾವೆ. ಇಲ್ಲಿ ಹಾಲು ಉತ್ಪಾದನೆ ಭಾಳ ಚೆನ್ನಾಗಿ ಆಗ್ತಾ ಇದೆ. ಹಾಗೂ ರೈತರಿಗೆ ಕೆಲವೊಂದು ಸಮಸ್ಯೆನೂ ಇದ್ದಾವೆ. ಹಾಲು ಉತ್ಪಾದನೆ ಟೈಮಲ್ಲಿ ಕೆಲವೊಂದು ಸಮಸ್ಯೆಗಳು ಇರೋದ್ರಿಂದ, ಯಾವುದು ಕೆಚ್ಚಲು ಬಾವು ಇರ್ಬೋದು, ಇಲ್ಲ ಗಬ್ಬ ಕಟ್ಟತಕ್ಕಂಥ ವಿಚಾರದಲ್ಲಿರ್ಬೋದು, ಮತ್ತು ಹಾಗೆ ಕೆಲವೊಂದು ಕಾಯಿಲೆಗಳು ಇರ್ಬೋದು. ಇವೇನಾಗುತ್ತೋ ರೈತರನ್ನ ಭಾಳ ಆರ್ಥಿಕವಾಗಿ ಕುಂಠಿತವಾಗಿ ಮಾಡ್ತಕ್ಕಂಥ ಕೆಲವು ಕಾಯಿಲೆಗಳು ಆಗಿರ್ತವೆ. ಹಾಗಾಗಿ ಇಂಥ ಕಾಯಿಲೆಗಳಿಗೆ ತಕ್ಕ ಚಿಕಿತ್ಸೆ ಸೂಕ್ತ ಸಮಯದಲ್ಲಿ ಸಿಗಬೇಕಾಗತ್ತೆ. ಹಾಗೂ ಇಂಥ ಕಾರ್ಯಕ್ರಮದಿಂದ ರೈತರು ಮತ್ತು ಡಾಕ್ಟರ್ ವೈದ್ಯರ ಮಧ್ಯೆ ಚೆನ್ನಾಗಿ ಒಂಥರ ಬೆಸಿಗೆ ಬೆಳೆದಂಗೆ ಬೆಳೆಯುತ್ತೆ. ಹಾಗಾಗಿ ಇವತ್ತು ಇಂಥ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದು ಸರ್ಕಾರದಿಂದ, ಗಣ ಸರ್ಕಾರದಿಂದ ಇದಕ್ಕೆ ಸಹಾಯಧನ ಮತ್ತು ಎಲ್ಲವೂ ಇರುತ್ತೆ. ಸಾಕಷ್ಟು ಔಷಧಿನೂ ನಮಗೆ ಲಭ್ಯ ಆಗುತ್ತೆ ಇದರಲ್ಲಿ. ಇಲ್ಲಿ ಮತ್ತೊಂದು ರಾಷ್ಟ್ರೀಯ ಕೃತಕ ಗರ್ಭಧಾರಣ ಒಂದು ವಿಚಾರವಾಗಿ ನಾನು ಹೇಳಲೇಬೇಕಾಗತ್ತೆ. ನೇಷನ್ ವೈಡ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಸರ್ಕಾರ ಇತ್ತೀಚೆಗೆ ಇದು ಮಾಡಿದೆ. ಇದರಿಗೆ ಎಲ್ಲ ಹಸುಗಳಿಗೂ, ಯಾವುದ್ಯಾವುದು ಹಸುಗಳನ್ನ ನಾವು ಮುಟ್ಟಲ್ಲೋ ಅಂದರೆ ಇನ್ನೂ ತಲುಪಿಲ್ಲೋ ಅಂಥ ಹಸುಗಳನ್ನು ಕವರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈಗ ನಡೀತಾ ಇದೆ. ಅದಕ್ಕೋಸ್ಕರ ಚೆನ್ನಾಗಿ ಅವನ್ನು ಹೀಟಿಗೆ ಬರೋಂಗೆ ಮಾಡೋದು, ಹೀಟಿಗೆ ಬಂದ ದನಗಳಿಗೆ ಸೂಕ್ತ ಸಮಯದಲ್ಲಿ ವೀರ್ಯ ನಳಿಕೆ ಸಿಗಂಗೆ ಮಾಡೋದು, ಮತ್ತು ವೀರ್ಯ ನಳಿಕೆ ಅದನ್ನು ಯಾವ ಟೈಮಲ್ಲಿ ರೈತರು ನಮ್ಮ ಹತ್ರ ತರಬೇಕು, ಮತ್ತು ಯಾವ ಟೈಮಲ್ಲಿ ಅದನ್ನು ನಾವು ಇನ್ಸೆಮಿನೇಷನ್ ಮಾಡಬೇಕು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರೈತರಿಗೆ ಕೊಟ್ಟು ರೈತರು ಅದೇ ಟೈಮಲ್ಲಿ ತಂದರೆ, ಸೂಕ್ತ ಸಮಯದಲ್ಲಿ ತಂದರೆ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡ್ತೀವಿ. ಹಾಗೆ ಮತ್ತೆ ರಿಪೀಟ್ ಆದರೆ ಮತ್ತೆ 21 ದಿನಕ್ಕೆ ಮತ್ತೆ ಅವರು ತರಲೇಬೇಕಾಗತ್ತೆ. ಅದನ್ನು ನೆಕ್ಸ್ಟ್ ನಾವೇನು ಮಾಡ್ತೀವಿ, 3 ತಿಂಗಳಲ್ಲಿ ಚೆಕಪ್ ಮಾಡ್ತೀವಿ ಗಬ್ಬ ಆಗಿದೋ ಇಲ್ಲ ಅಂತ ಹೇಳಿ. ಗಬ್ಬ ಆಗಿಲ್ಲ ಅಂದ್ಕೊಳ್ಳೆ ಮತ್ತೆ ಪುನಃ ನಾವು ಅದನ್ನು ಚಿಕಿತ್ಸೆಗೆ ಒಳಪಡಿಸೋದು, ಇಲ್ಲ ಏನಕ್ಕೋಸ್ಕರ ಗಬ್ಬ ಆಗಿಲ್ಲ ಅಂತ ತಿಳ್ಕೊಂಡು ಮುಂದಿನ ಕ್ರಮವನ್ನು ನಾವು ನಮ್ಮ ಇಲಾಖೆ ಮೂಲಕ ಮಾಡುತ್ತೆ. ಮತ್ತು ಇನ್ನೊಂದು ವಿಚಾರ ಅಂದರೆ, ರೈತರ ಆರ್ಥಿಕವಾಗಿ ಡಬಲ್ ಆಗಬೇಕು ಅಂತ ಹೇಳಿ ಘನ ಸರ್ಕಾರ, ಕೇಂದ್ರ ಸರ್ಕಾರ ಭಾಳ ಒತ್ತು ಕೊಡ್ತಾ ಇದೆ. ಇದರಾಗೆ ಹಾಲು ಉತ್ಪಾದನೆ ಈಗೇನಿದೆಯೋ ಇದು ಡಬಲ್ ಆಗಬೇಕು ಇನ್ನೂ 22ನೇ ಇಸ್ವಿಲಿ. ಹಾಗಾಗಿ ಆ ಕಾರ್ಯಕ್ರಮದ ಅಡಿಯಲ್ಲೂ ಕೆಲವೊಂದು ಪ್ರೋಗ್ರಾಮ್ಗಳನ್ನು ನಾವು ತಗೊಂಡು ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ರೈತರಿಗೆ ಸಲಹೆ ಹೇಳೋದಂದರೆ, ನೀವು ಸೂಕ್ತ ಸಮಯದಲ್ಲಿ ನಮ್ಮ ಇಲಾಖೆ ಸಿಬ್ಬಂದಿ ಹತ್ರ, ಇಲ್ಲ ಡಾಕ್ಟ್ರ್ ಹತ್ರ, ಪಶುವೈದ್ಯರ ಹತ್ರ ತೋರಿಸ್ಬೇಕಾಗಿ ನಿಮ್ಮ ಯಾವುದೇ ಒಂದು ವಿಚಾರ ಆಗಲಿ, ದನಗಳಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಆಗಲಿ ಸಿಬ್ಬಂದಿಗಳಿಗೆ ಹೇಳಬೇಕಾಗತ್ತೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಇದನ್ನು ಚೆನ್ನಾಗಿ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ನಿಮ್ಮ ಸಹಕಾರನೂ ಬೇಕು, ಹಾಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ.